ಸಚಿವ ರಮೇಶ್ ಜಾರಕಿಹೊಳಿ ಮತ್ತು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಡುವಿನ ಸಿಡಿ ಸಮರ ಇದೀಗ ರಾಷ್ಟ್ರ ರಾಜಧಾನಿ ತಲುಪಿದೆ. ಸಿಡಿ ಕೇಸನ್ನ ಸಿಬಿಐಗೆ ವಹಿಸಲೇಬೇಕು ಅಂತ ಪಣ ತೊಟ್ಟಿರುವ ರಮೇಶ್ ಕೊನೆಗೂ ಅಮಿತ್ ಶಾರನ್ನ ಭೇಟಿ ಮಾಡಿ ಚರ್ಚಿಸಿದ್ದಾರೆ. ಆದರೆ ಬಿಜೆಪಿ ಹೈಕಮಾಂಡ್ ಸಿಬಿಐ ತನಿಖೆಗೆ ಒಪ್ಪಿಸುತ್ತಾ ಅನ್ನೋದೇ ಸದ್ಯದ ಕುತೂಹಲವಾಗಿದೆ. ಡಿಕೆ ಜಾರಕಿಹೊಳಿ ಮಧ್ಯೆ ಸಿಡಿ ಫೈಟ್ ಜೋರು. ಸಿಬಿಐ ತನಿಖೆಗೆ ಬಿಗಿಪಟ್ಟು ಹಿಡಿದಿರುವ ಜಾರಕಿಹೊಳಿ ದೆಹಲಿಯಲ್ಲಿ ಅಮಿತ್ ಶಾ ಭೇಟಿಯಾಗಿ ಮನವಿ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮಧ್ಯೆ ಸಿಡಿ ಫೈಟ್ ಜೋರಾಗಿದೆ. ದೆಹಲಿಗೆ ಭೇಟಿ ಕೊಟ್ಟಿರುವ ರಮೇಶ್ ಜಾರಕಿಹೊಳಿ ಈ ಪ್ರಕರಣದ ಬಗ್ಗೆ ಸಿಬಿಐ ತನಿಖೆ ನಡೆಸುವಂತೆ ಮನವಿ ಮಾಡಿದ್ದಾರೆ. ಈ ಪ್ರಕರಣದಿಂದ ತಮ್ಮ ವರ್ಚಸ್ಸಿಗೆ ಧಕ್ಕೆಯಾಗಿದ್ದು ಸತ್ಯಾಸತ್ಯತೆ ಹೊರಬರಲು ಸಿಬಿಐ ತನಿಖೆಯೇ ಸೂಕ್ತ ಅಂತ ಕೇಳಿಕೊಂಡಿದ್ದಾರೆ. ಸಿಬಿಐ ತನಿಖೆಗೆ ಪೂರಕವಾಗಿ ತಮ್ಮ ಬಳಿ ಇರುವ ಸಾಕ್ಷಿಗಳನ್ನು ಕೂಡ ಅಮಿತ್ ಶಾಗೆ ಒದಗಿಸಿದ್ದಾರೆ. ಡಿಕೆ ಜಾರಕಿಹೊಳಿ ಇಬ್ಬರಿಗೂ ಬುದ್ಧಿವಾದ, ವೈಯಕ್ತಿಕ ಟೀಕೆ ಬೇಡವೆಂದ ಸತೀಶ್. ಇನ್ನು ಸಿಡಿ ಸಂಘರ್ಷದ ವಿಚಾರದಲ್ಲಿ ರಮೇಶ್ ಜಾರಕಿಹೊಳಿ ಹಾಗೂ ಡಿಕೆ ಶಿವಕುಮಾರ್ ಇಬ್ಬರಿಗೂ ಸತೀಶ್ ಜಾರಕಿಹೊಳಿ ಬುದ್ಧಿವಾದ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ವೈಯಕ್ತಿಕ ಟೀಕೆಗಳನ್ನು ಮಾಡಬೇಡಿ, ಹೇಳಿಕೆ ಮಾಡುವುದು ಹಾಗೂ ಆರೋಪ ಮಾಡುವುದು ದೊಡ್ಡದಲ್ಲ, ಆದರೆ ಇದು ಡ್ಯಾಮೇಜ್ ಆಗುವ ಮಟ್ಟಕ್ಕೆ ಹೋಗಬಾರ್ದು ಅಂತ ಸಲಹೆ ಕೊಟ್ಟಿದ್ದಾರೆ. ಬೇಕಿದ್ರೆ ಕಾನೂನು ಹೋರಾಟ ನಡೆಸಿ ಇಬ್ಬರಿಗೂ ತಿಳಿ ಹೇಳಿದ್ದಾರೆ. ಇನ್ನೊಂದು ಕಡೆ ಸತ್ಯಾಸತ್ಯತೆ ಹೊರಬರಲು ಸಿಬಿಐ ತನಿಖೆಯೇ ಸೂಕ್ತ ಅಂತ ಕೆಎಸ್ ಈಶ್ವರಪ್ಪ ಪುನರುಚ್ಚರಿಸಿದ್ದಾರೆ. ರಮೇಶ್ ಜಾರಕಿಹೊಳಿ ಇರ್ಬೋದು, ಡಿ ಕೆ ಇರ್ಬೋದು, ನಾವು ಮತ್ತೆ ಇರ್ಬೋದು, ಒಂದು ಇತಿಮಿತಿಯಲ್ಲಿ ಆರೋಪಗಳ ಇರಬೇಕು. ಅತಿಮೀರಿ ಹೋಗ್ತಾ ಇದೆ, ಅದು ಹೋಗಿದೆ, ಹೋಗಬಾರ್ದು. ಅದು ಏನೇ ಇದ್ರೂ ಅದು ಒಂದು ಇತಿಮಿತಿಯೊಳಗೆ, ಒಂದು ಕಾನೂನು ಚೌಕಟ್ಟಿನೊಳಗೆ ಅದು ಇರಬೇಕು. ಕಾನೂನಲ್ಲಿ ಏನು ಮಾಡಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ. ಇದರಲ್ಲಿ ಏನಿದೆ ಅನ್ನೋದನ್ನು ತನಿಖೆಯಿಂದ ಹೊರಬರೋ ಪುನಃ ನಾನು ಸುಮ್ಮನೆ ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ಅವರು ಸಿ ಬಿ ಐ ತನಿಖೆ ಅಪೇಕ್ಷೆ ಪಟ್ಟಿದ್ದಾರೆ. ಒಂದು ಆಡಿಯೋನು ಬಿಡುಗಡೆ ಮಾಡೋದ್ರಿಂದ ಸಿಬಿಐ ಮಾಡೋದು ಸೂಕ್ತ, ಇದನ್ನು ಒಂದ್ಸರಿ ಮುಗಿಸ್ಬಿಡ್ಲಿ. ಇನ್ನೊಂದೆಡೆ ಇವತ್ತು ಕೂಡ ರಮೇಶ್ ಜಾರಕಿಹೊಳಿಗೆ ಡಿ ಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ನಮ್ಮ ಮೇಲೆ ಸಿಬಿಐ ಯಾವ ಪ್ರಯೋಗವನ್ನಾದರೂ ಮಾಡಲಿ ಅಂತೇಳಿ ಟೀಕಿಸಿದ್ದಾರೆ. We are nowhere connected to it. All rubbish, all garbage. ಒಟ್ನಲ್ಲಿ ಎಲೆಕ್ಷನ್ ಹೊತ್ತಲ್ಲೇ ಸಿಡಿ ಕೇಸ್ ಮತ್ತೆ ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ತಾ ಇದ್ದು ಮುಂದೆ ಯಾವ ರೂಪವನ್ನು ಪಡೆದುಕೊಳ್ಳುತ್ತೋ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.